ಯಮಕನಮರಡಿ ಕ್ಷೇತ್ರದ ದಡ್ಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಹರೀಶ್ ಬಾಳೇಶ್ ರಾಯಣ್ಣನವರ್ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದು ಅಧ್ಯಕ್ಷರಾಗಿ ಹರೀಶ್ ರಾಯಣ್ಣನವರ 7 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮಂಜುನಾಥ್ ಹೊಸಮನಿ ತಿಳಿಸಿದ್ದಾರೆ. ಇದೇ ಸಮಯದಲ್ಲಿ ಮಾತನಾಡಿದ ಶಾಸಕರ ಆಪ್ತ ಸಹಾಯಕ ಕಿರಣ್ ಸಿಂಗ್ ರಜಪೂತ್, ಯಮಕನಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿತ ಅಭ್ಯರ್ಥಿ ಹರೀಶ್ ಬಾಳೇಶ್ ರಾಯಣ್ಣನವರ್ 7 ಮತಗಳನ್ನು ಪಡೆದುಕೊಂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿ 6 ಮತಗಳನ್ನು ಪಡೆದುಕೊಂಡು ಪರಾಜಿತಗೊಂಡಿದ್ದಾರೆ. ಇದರಿಂದ ಯಮಕನಮರಡಿ ಕ್ಷೇತ್ರದಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸು ಏನು ಇದೆ ಎಂದು ಹೇಳುತ್ತದೆ ಎಂದರು. ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹರೀಶ್ ರಾಯಣ್ಣನವರವರು ಕುಟುಂಬದ ಬಗ್ಗೆ ಹೇಳಬೇಕೆಂದರೆ ಇವರ ಅಜ್ಜಂದಿರ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಾ ಬಂದಿದ್ದಾರೆ. ಇವರ ಅಜ್ಜನಾದ ಕೈಲಾಸವಾಸಿ ಬಸವನ್ನಿ ಪಾಟೀಲ್ ಅವರು ದಡ್ಡಿ ಗ್ರಾಮದ 1984ರಲ್ಲಿ ಮಂಡಲ ಪಂಚಾಯಿತಿ ಅಧ್ಯಕ್ಷರು ಹಾಗೂ 2001ರಿಂದ 2005ರವರೆಗೆ ತಾಲೂಕಾ ಪಂಚಾಯತ್ ಸದಸ್ಯರಾಗಿದ್ದರು. ಈ ಸಮಯದಲ್ಲಿ ಈ ಭಾಗದ ಅಭಿವೃದ್ಧಿ ಕೆಲಸವನ್ನು ಮಾಡಿ ಜನರ ಪ್ರೇಮವನ್ನು ಗಳಿಸಿದ್ದರು. ಅದೇ ರೀತಿ ಅವರ ಮೊಮ್ಮಗ ಈಗ ಅತಿ ಚಿಕ್ಕ ವಯಸ್ಸಿನಲ್ಲೇ ದಡ್ಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ಅವರ ಕುಟುಂಬ ಹಾಗೂ ಅವರ ಅಭಿಮಾನಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ PDO AS ಹೊಸಮನಿ, ಶಾಸಕರ ಆಪ್ತ ಸಹಾಯಕ ದಯಾನಂದ ಪಾಟೀಲ್, ಕಾಂಗ್ರೆಸ್ ಮುಖಂಡರಾದಂತಹ ವಿಷ್ಣು ರೇಡೇಕರ್, ಕಾಂಗ್ರೆಸ್ ಮುಖಂಡರಾದಂತಹ ಬಾಳೇಶ್ ರಾಯಣ್ಣನವರ್ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೊ ರಿಪೋರ್ಟ್, ಕಲ್ಲಪ್ಪ ಪಾಮನಾಯಕ್ ರೀಟೇಕ್. ಬ್ಯೂರೊ ರಿಪೋರ್ಟ್, ಕಲ್ಲಪ್ಪ ಪಾಮನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ದಡ್ಡಿ. ಇವತ್ತಿನ ದಿವಸ ದಡ್ಡಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಮತ್ತು ನಮ್ಮ ಸರ್ವ ಸದಸ್ಯರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೊಂದಿಗೆ ಇವತ್ತು ನನ್ನನ್ನು ದಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಮೊದಲನೆಯದಾಗಿ ವಂದನೆಯನ್ನು ತಿಳಿಸುತ್ತಾ, ಈ ಚುನಾವಣೆ ನಂತರ ನಾವು ಈ ಪಂಚಾಯಿತಿಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತೇವೆ ಈ ಮೂಲಕ ಭರವಸೆಯನ್ನು ನೀಡುತ್ತೇವೆ. ಇವತ್ತು ಜರುಗಿರ್ತಕ್ಕಂಥ ದಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಸನ್ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಹರೀಶ್ ಬಾಳೇಶ್ ರಾಯಣ್ಣವರವರು 7 ಮತಗಳನ್ನು ಪಡೆದುಕೊಂಡು ಇವತ್ತಿನ ದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಆಯ್ಕೆಯಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿ 6 ಮತಗಳನ್ನು ಪಡೆದುಕೊಂಡು ಪರಾಜಿತಗೊಂಡಿರ್ತಾರೆ. ಇದರ ಮೂಲಕ ಮತ್ತೊಮ್ಮೆ ಯಮಕನಮಡಿ ಮತಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸು ಏನಿದೆ ಅನ್ನೋದನ್ನು ಈ ಹೇಳುತ್ತಿದೆ. ಅಭಿವೃದ್ಧಿಯ ಪಥ ಹೀಗೆ ಅವರ ಮಾರ್ಗದರ್ಶನದಲ್ಲಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ರವರ ನೇತೃತ್ವದಲ್ಲಿ ದಡ್ಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಭಿವೃದ್ಧಿಯ ಪಥ ಮತ್ತೆ ಅದೇ ರೀತಿ ಮುಂದೆ ಒಲಿಯುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಚುನಾವಣೆಯಲ್ಲಿ ಈ ದಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಸಹಕಾರ ನೀಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ, ದಡ್ಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪರೋಕ್ಷವಾಗಿ ಹಾಗೂ ಅಪರೋಕ್ಷವಾಗಿ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಾವುಟ ಹಾರಿಸಲಿಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇನ್ನೊಂದು, ಈಗಾಗಲೇ ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರು ಅವಿಶ್ವಾಸ ಮಾಡೋಕ್ಕೆ ಕಾರಣ ಅಂತ ಡೆವಲಪಿಂಗ್ ಆಗಿಲ್ಲ ದಡ್ಡಿ ಭಾಗದಾಗ, ದಡ್ಡಿ ಗ್ರಾಮ ಪಂಚಾಯತಿ ಒಳಗೆ ಅದ್ರ ಸಂಬಂಧ ಉದ್ದೇಶದಿಂದ ಮಾಡಿದ್ದು ಅಂತಂತಾರೆ. ತಮ್ಮ ಚೇರ್ಮನ್ರೇ ಅವರು ಈಗ ಬೇರೆದವ್ರನ್ನ ಬಂದರು, ಯಾವ ರೀತಿಯಿಂದ ಹಿಂದೆ ಇರತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಾಂಗ್ರೆಸ್ ಹಾಗೂ BJP ಬೆಂಬಲಿತ ಅಧ್ಯಕ್ಷರಲ್ಲ, ಎಲ್ಲರೂ ಕೂಡ ಸರ್ವಸಮ್ಮತದ ಮೂಲಕ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೆವು. ಈಗ ಅದೇನೋ ಒಂದು ಘಟನೆಯಾಗಿ ಅವಿಶ್ವಾಸವಾಗಿ ಏನೋ ಆಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ತಮಗೆ ಗೊತ್ತಿದೆ, ಅಭಿವೃದ್ಧಿ ವಿಚಾರದಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ಹೊಸ ಚುನಾವಣೆ ಆಗಿ ಈಗ ಅಧ್ಯಕ್ಷರಾಗಿದ್ದಾರೆ ಹರೀಶ್ರವರು, ಭಾಳ ಯುವಕರಿದ್ದಾರೆ, ಅವರ ನೇತೃತ್ವದಲ್ಲಿ ಮತ್ತೆ ಇನ್ನಷ್ಟು ಅಭಿವೃದ್ಧಿಗೆ ವೇಗವನ್ನು ನೀಡಿ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ವೇಗವನ್ನು ಹೆಚ್ಚಿಸುತ್ತೆ. ಚಲೋ, ಇಂದು ಯಮಕನಮರಡಿ ಮತಕ್ಷೇತ್ರದಲ್ಲಿ ದಡ್ಡಿ ಗ್ರಾಮ ಪಂಚಾಯಿತಿ ಏನು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತು. ಕಾಂಗ್ರೆಸ್ ಮತ್ತು BJP ನಡುವೆ ಇವತ್ತು ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಹರೀಶ್ ರಾಯಗೌಳ ಅವರು ಜಯಭೀರಿಯನ್ನು ಬಾರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನು ಅಧ್ಯಕ್ಷ ಸ್ಥಾನ ಚುನಾವಣೆಗೆ ವಿನ್ ಆಗಿದ್ದಾರೆ.
ಏನು ವಿರೋಧಿಗಳಿಗೆ ಇದೊಂದು ಸಂದೇಶವನ್ನು ಹೇಳ್ತೀನಿ, ಏನು ನಮ್ಮ ನಾಯಕರನ್ನು ಏನು ಇವತ್ತು ಸೋಲಿಸ್ತೀನಿ ಅಂತ ಹೇಳಿ ಏನು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ. ಮೊದಲು ನಮ್ಮ ಸತೀಶ್ ಜಾರಕಿಹೊಳಿ ಅವರ ಶಿಷ್ಯಂದ್ರಾದ್ರೆ ನಮ್ಮನ್ನು ಇವತ್ತು ಸೋಲ್ಸೋಕ್ಕೆ ನಿಮ್ಮ ಕೈಯಲ್ಲಾಗಿಲ್ಲ, ಇನ್ನು ನಮ್ಮ ನಾಯಕರನ್ನು ನೀವು ಸೋಲಿಸ್ತೀನಿ ಅಂತಂದರೆ ಅದು ನಿಮ್ಮ ಭ್ರಮೆ. ಮೀಸೆ ತಿರುವಿ ಹೇಳ್ತೀನಿ, ನೀವು ನಮ್ಮದೊಂದು ಕೂದಲು ಕೂಡ ಕಿತ್ಕೊಳ್ಳೋಕ್ಕಾಗಲ್ಲ. ನಮ್ಮ ನಾಯಕರನ್ನು ಸೋಲಿಸೋದಕ್ಕೆ ನಿಮ್ಮ ಕನಸು ಇದು. ಸತೀಶಣ್ಣ ಜಾರಕಿಹೊಳಿ ಅವರನ್ನ 30,000 ಅಂತರದಲ್ಲಿ ಇವತ್ತು ಗೆಲ್ಲಿಸಿ ತೋರಿಸ್ತೀವಿ ನಾವಲ್ಲಿ.